ಹಲೋ ವೀಕ್ಷಕರೇ, ನಮ್ಮ ನಂಬಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಸಾಂಬ್ರಾಣಿ ಅಥವಾ ಧೂಪ ಅಂದರೆ ಗೊತ್ತಿರೋದೆ. ಅದನ್ನು ಯಾಕೆ ಬಳಸ್ತಾರೆ, ಅದರಿಂದ ಆಗೋ ಉಪಯೋಗಗಳೇನು, ಅದನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಯೋದಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಾಂಬ್ರಾಣಿ, ಧೂಪ, ಆಂಗ್ಲ ಭಾಷೆಯಲ್ಲಿ ಇದನ್ನ ಗಂಬೆನ್ ಝಿಯಾನ್ ರೆಸಿನ್ ಅಂತಲೂ ಕರೀತಾರೆ. ಅರೇಬಿಕ್ನಲ್ಲಿ ಲುಬನ್ ಅಂತಲೂ ಮಾರಾಟವಾಗುತ್ತೆ. ಹಿಂದಿಯಲ್ಲಿ ಲೋಬಾನ್ ಅಂದ್ರೆ, ತಮಿಳಿನಲ್ಲೂ ಸಾಂಬ್ರಾಣಿ ಅಂತಲೇ ಕರೆಯಲಾಗುತ್ತೆ. ಈ ಸುವಾಸನೆ ಭರಿತ ಸಾಂಬ್ರಾಣಿಯನ್ನ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಹಾಗೆ ಬಹುತೇಕ ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲಿ ಬಳಸ್ತಾರೆ. ಅಲ್ಲದೆ ಬಾಣಂತಿಯರಿಗೆ ಹಸುಗೂಸುಗಳು ಇರೋ ಮನೆಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ನಮ್ಮ ಪೂರ್ವಿಕರು ಈ ಔಷಧಿ ಗುಣಗಳನ್ನು ಹೊಂದಿರೋ ಸಾಂಬ್ರಾಣಿ ದ್ರವವನ್ನ ಅನಾದಿಕಾಲದಿಂದಲೂ ಪೂಜ್ಯ ಸ್ಥಾನ ನೀಡಿ ಬಳಸ್ತಾ ಬಂದಿದ್ದಾರೆ. ಅಷ್ಟಕ್ಕೂ ಈ ಸಾಂಬ್ರಾಣಿ ಅಥವಾ ಲೋಬಾನ್ ಹೇಗೆ ತಯಾರು ಮಾಡ್ತಾರೆ, ಅದರಿಂದಾಗೋ ಉಪಯೋಗಗಳೇನು, ಅನುಕೂಲಗಳೇನು ಅನ್ನೋದನ್ನ ತಿಳಿಯೋಣ ಬನ್ನಿ. ಈ ಸಾಂಬ್ರಾಣಿಯನ್ನ ಪ್ರಪಂಚದ ಹಲವು ರಾಷ್ಟ್ರಗಳು ಇಂದಿಗೂ ಬಳಕೆ ಮಾಡ್ತಿವೆ. ಆಧ್ಯಾತ್ಮದ ಒಲವಿರುವ ಎಲ್ಲರೂ ಈ ಸಾಂಬ್ರಾಣಿಯ ಹೊಗೆಯನ್ನ ಹಾಕೋ ಆಚರಣೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ. ಚೀನಿಯರು ಇದನ್ನ ಆಕ್ಸಿಕ್ ಸಿಯಾಂಗ್ ಅಂತ ಕರೆದ್ರೆ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಬೆನ್ಝಿಯಾನ್ ಸಿಯಾಮ್, ಬೆನ್ಝಿಯಾನ್ ಸುಮಾತ್ರ ಎಂದು ಎರಡು ರೀತಿಯಲ್ಲಿ ಕರೀತಾರೆ. ಅಲ್ಲದೆ ಇದನ್ನ ಹೆಚ್ಚಾಗಿ ಪಾಶ್ಚಿಮಾತ್ಯರು ದ್ವೀಪ ರಾಷ್ಟ್ರಗಳಲ್ಲಿ ಬೆಳೀತಾರೆ. ಇದರಲ್ಲಿ ಆಮ್ಲ ಮತ್ತು ದಾಲ್ಚಿನ್ನಿ ಆಮ್ಲದ ಅಂಶಗಳು ಹೆಚ್ಚಾಗಿ ಅಡಕವಾಗಿರ್ತವೆ. ಇದನ್ನ ಹೆಚ್ಚಾಗಿ ಅಲ್ಲಿನವರು ಸೆಂಟ್ಗಳಲ್ಲಿ, ಸೌಂದರ್ಯ ವರ್ಧಕಗಳಲ್ಲಿ, ಪಾನೀಯಗಳಲ್ಲಿ, ಚ್ವಿಂಗಮ್, ಡೈರಿ ಉತ್ಪಾದಕಗಳಲ್ಲಿ, ಕ್ಯಾಂಡಿಗಳಲ್ಲಿ, ಜಿಲೆಟಿನ್ ಉತ್ಪಾದನೆಯಲ್ಲಿ, ಹೀಗೆ ಸಾಕಷ್ಟು ಉದ್ಯಮಗಳಲ್ಲಿ ಇದರ ಬಳಕೆ ಮಾಡ್ತಾರೆ. ಇನ್ನು ನಮ್ಮ ಭಾರತ ದೇಶದ ವಿಷಯಕ್ಕೆ ಬರೋದಾದ್ರೆ, ಅತಿ ಪುರಾತನ, ಅನಾದಿಕಾಲದಿಂದಲೂ ಋಷಿಮುನಿಗಳು ಬಳಕೆ ಮಾಡ್ತಿರೋದು ಅನ್ನೋದು ತಿಳಿದು ಬರುತ್ತೆ. ಸಾಂಬ್ರಾಣಿ ಅಂದ್ರೆ ರೆಲಿಕ್. ಸಸ್ಯವನ್ನ ನೆಟ್ಟು ಸುಮಾರು ಒಂದು ವರ್ಷಕ್ಕೆ ಗಿಡದ ತೊಗೋಟೆಯಲ್ಲಿ ಅಂಟು ದ್ರವ ಹೊರಸೂಸೋದಕ್ಕೆ ಪ್ರಾರಂಭವಾಗುತ್ತೆ. ಆ ದ್ರವ ಘನೀಕರಿಸಿದ ನಂತರ ಅದನ್ನ ಸಾಂಬ್ರಾಣಿ ಅಥವಾ ಧೂಪವನ್ನಾಗಿ ಬಳಕೆ ಮಾಡಲಾಗುತ್ತೆ. ಈ ಸಾಂಬ್ರಾಣಿಯನ್ನ ಬಳಸೋದ್ರಿಂದ ನೆಗೆಟಿವ್ ಎನರ್ಜಿಗೆ ರಾಮಬಾಣ, ಅಲ್ಲದೆ ತಲೆನೋವು, ಆತಂಕ, ಭಯ, ಅಶಾಂತಿ, ಮೈಕೈ ನೋವು, ನಿದ್ರಾಹೀನತೆ, ಕೀಲು ನೋವು, ಅಜೀರ್ಣ, ಉಪಶಮನಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇದನ್ನ ವೇದ ಪುರಾಣಗಳಲ್ಲೂ, ಆಯುರ್ವೇದ ಶಾಸ್ತ್ರಗಳಲ್ಲೂ ಸವಿಸ್ತಾರವಾಗಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಬಾಣಂತಿಯರ ತಲೆ ಕೂದಲಿಗೆ ಧೂಪದ ಹೊಗೆ ಹಾಕುವುದರಿಂದ ತಲೆನೋವು ಮಾಯವಾಗುತ್ತೆ. ಇನ್ನು ಕೂದಲು ದಟ್ಟವಾಗಿ ಕೂಡ ಬೆಳೆಯುತ್ತೆ. ಇನ್ನು ಪುಟ್ಟ ಮಕ್ಕಳಿಗೂ ಸಾಂಬ್ರಾಣಿ ಹೊಗೆಯ ಆವಿಯನ್ನ ನೀಡಲಾಗುತ್ತೆ. ಇದರಿಂದ ಮಕ್ಕಳಿಗೆ ಕೆಮ್ಮು, ಶೀತ, ಜ್ವರದಂತಹ ಸಮಸ್ಯೆಗಳು ಬರೋದೇ ಇಲ್ಲ. ದಿನನಿತ್ಯ ಸಾಂಬ್ರಾಣಿ ಧೂಪವನ್ನ ಮನೆಯಲ್ಲಿ ಹೊತ್ತಿಸೋದ್ರಿಂದ ಸೊಳ್ಳೆ ಕೀಟಗಳ ಸಮಸ್ಯೆ ಕೂಡ ಪರಿಹಾರವಾಗುತ್ತೆ. ಅಲ್ಲದೆ ಗಾಳಿಯಲ್ಲಿ ಇರೋ ವೈರಸ್, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. ಅಲ್ಲದೆ ಪಾಸಿಟಿವ್ ಎನರ್ಜಿ ಇರುತ್ತೆ ಎಂದು ನಂಬಲಾಗುತ್ತೆ. ಹೀಗೆ ದಿನನಿತ್ಯ ಬಳಸೋದ್ರಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸದೃಢಗೊಳಿಸುತ್ತೆ ಎಂದು ಆಯುರ್ವೇದ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ನೋಡಿದ್ರ ಈ ಸಾಂಬ್ರಾಣಿಯನ್ನ ಬಳಸೋದ್ರಿಂದ ಹೇಗೆಲ್ಲ ಉಪಯೋಗ ಆಗುತ್ತೆ ಅಂತ. ನಮ್ಮ ಸಂಪ್ರದಾಯ, ಹಿರಿಯರ ಕಿವಿ ಮಾತು, ದೈವಿ ಶಕ್ತಿ ಗುಣಗಳನ್ನ ಹೊಂದಿರೋ ಈ ಸಾಂಬ್ರಾಣಿಯನ್ನ ದಿನನಿತ್ಯ ಬಳಕೆ ಮಾಡಿದ್ರೆ ನಿಜಕ್ಕೂ ಒಳಿತಾಗುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ನಾವು ಪಾಲನೆ ಮಾಡೋಣ, ಮತ್ತೊಬ್ಬರಿಗೂ ಇದರ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡೋಣ. ನಮಸ್ಕಾರ.